ನೋಡಿ ನಮಗೋಸ್ಕರ ಎಷ್ಟು ಜನ ದುಡಿತಾ ಇದ್ದಾರೆ ಅವರ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ನೆನೆಸಿಕೊಂಡ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದೀವಿ, ನೀವು ಸೇಫ್ ಆಗಿದ್ರೆ, ನೀವು ಮನೆಯಲ್ಲೇ ಇದ್ರೆ ಅವ್ರಿಗೆ ಸ್ವಲ್ಪ ವರ್ಕ್ ಪ್ರೆಷರ್ ಕಡಿಮೆ ಆಗುತ್ತೆ. ಅಟ್ ಲೀಸ್ಟ್ ಅವ್ರ ಮನೆಗೆ ಹೋಗ್ಬೋದು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮಿಂಗಲ್ ಆಗ್ಬೋದು. ಅದಕ್ಕೆ ಅವಕಾಶವನ್ನ ನೀವು ಮಾಡಿಕೊಡ್ಬೇಕು. ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಇನ್ನು ಮುಂದಿನ ಭಾಗದಲ್ಲಿ ಅಂದ್ರೆ ನಾವೀಗ ಹೇಳಕ್ ಹೊರಟಿರೋದು ಒಂದು ಆಘಾತಕಾರಿ ವಿಚಾರ, ಯಾಕಂದ್ರೆ ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಹೆಚ್ಚಳವಾಗ್ತಾ ಇದೆ. ಕಡಿಮೆ ಮಾಡಬೇಕು ಅಂತ ಸರ್ಕಾರ ಆರೋಗ್ಯ ಇಲಾಖೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಎಲ್ಲೋ ಒಂದ್ ಕಡೆ ಆ ಗ್ರಾಫ್ ಏರಿಕೆ ಆಗ್ತಿದೆಯಲ್ಲ, ಅದು ಆತಂಕವನ್ನ ಮೂಡಿಸ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ 354 ಕೇಸ್ ಅಂದ್ರೆ ಪಾಸಿಟಿವ್ ರಿಪೋರ್ಟ್ ಗಳು ಬಂದಿದೆ ಭಾರತದಲ್ಲಿ. ಅಲ್ಲಿಗೆ ಸೋಂಕಿತರ ಸಂಖ್ಯೆ 4421 ಕ್ಕೆ ಏರಿಕೆ ಆಗಿದೆ. एक दिन में 354 नए केसेस रिपोर्ट हुए हैं. टोटल 117 डेथ रिपोर्ट हुई हैं, जिसमें सिंस लास्ट वन डे 8 एडिशनल डेथ्स हैव बीन रिपोर्टेड. कोरोना को मैनेज करने के लिए गवर्नमेंट ऑफ इंडिया की तरफ से ऑलरेडी क्लस्टर कंटेनमेंट स्ट्रैटेजी और साथ ही आउटब्रेक विच इज एमिनेबल टू मैनेजमेंट, उससे रिलेटेड स्ट्रैटेजी एक्शन प्लान हम लोगों ने स्टेट को और डिस्ट्रिक्ट के सारे डीसीज को भी ओरियंट किया था. आज एक बहुत ही मुख्य डॉक्यूमेंट हम लोगों ने अभी अपनी वेबसाइट पर अपलोड किया है. इस डॉक्यूमेंट के तहत कोविड पेशेंट्स को मैनेज करने के लिए हॉस्पिटल्स और जो फैसिलिटीज है उनको हमने क्लासिफाई किया है, जिसके तहत हम लोगों ने कोविड को मैनेज करने के लिए डेडिकेटेड फैसिलिटीज को तीन भाग में बांटा है. पहली फैसिलिटी को जिसको हम कहते हैं कि कोविड केयर सेंटर, जहां पर प्राइमरीली माइल्ड या वेरी माइल्ड और सस्पेक्ट केसेस को रखा जाएगा. ये मेकशिफ्ट फैसिलिटीज भी हो सकती हैं, ये गवर्नमेंट और प्राइवेट फैसिलिटीज जैसे हॉस्टल्स, होटल्स, स्कूल्स, स्टेडियम्स, लॉजेस, उस टाइप की फैसिलिटीज हो सकती हैं. इसके साथ ही जो हमारी इससे पहले क्वारंटाइन फैसिलिटीज थी उनको भी अपग्रेड कर हम कोविड केयर सेंटर के रूप में इस्तेमाल कर सकते हैं. ನಾವು ಮಾಧ್ಯಮದವರು ತುಂಬಾ ಜಾಗೃತಿ ಮೂಡಿಸ್ತಾ ಇದೀವಿ ಕೊರೋನಾ ಬಗ್ಗೆ. ಆರೋಗ್ಯ ಇಲಾಖೆ, ಸರ್ಕಾರ ಒಂದು ಸಣ್ಣ ಸಿಂಪ್ಟಮ್ ಬಂದ್ರೂ ಕೂಡ ನಿಮಗೆ ನೀವೇ ಅದನ್ನ ಚೆಕ್ ಮಾಡ್ಕೊಳ್ಳಿ, ಫಸ್ಟ್ ಎರಡು ದಿನ ಅಬ್ಸರ್ವೇಷನ್ ಇಡಿ ಅಂತ. ಬಟ್ ರಾಜ್ಯದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಕೆಲವರು ಈ ಸಿಂಪ್ಟಮ್ಸ್ ಬಂದು ಸತ್ತು ಹೋಗ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಬಾಲಕಿಯೊಬ್ಳು ಇಲ್ಲಿ ಸಾವನ್ನಪ್ಪಿದ್ದಾಳೆ, ಅನಾರೋಗ್ಯದಿಂದ ಬಳಲ್ತಾ ಇದ್ಲು ಈ ಬಾಲಕಿ. ಮೃತ ಬಾಲಕಿಯಲ್ಲಿ ಕೊರೋನಾ ಗುಣಲಕ್ಷಣಗಳು ಇದ್ವು, ಸಿಂಪ್ಟಮ್ಸ್ ಇದ್ವು ಅಂತ ಗೊತ್ತಾಗ್ತಾ ಇದೆ. ತೀವ್ರ ಕೆಮ್ಮಿತ್ತಂತೆ, ನೆಗಡಿ, ಜ್ವರ, ಗಂಟಲು ನೋವಿನಿಂದ ಆ ಬಾಲಕಿ ಬಳಲ್ತಾ ಇದ್ದಂತೆ. 6 ವರ್ಷದ ಬಾಲಕಿ, ಶಹಾಪುರದ ಕೊಂಗಂಡಿ ಗ್ರಾಮದ ಬಾಲಕಿ ಸಾವನ್ನಪ್ಪಿರುವುದು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಗ್ರಾಮ. ಏಪ್ರಿಲ್ 1 ಬೆಂಗಳೂರಿನಿಂದ ಈ ಬಾಲಕಿ ಅಲ್ಲಿಗೆ ಪ್ರಯಾಣವನ್ನು ಮಾಡಿದ್ದಂತೆ. ಆದ್ರೆ ಏಪ್ರಿಲ್ 1 ಬೆಂಗಳೂರಿಂದ ಈ ಬಾಲಕಿ ಬಂದಿದ್ದು, ಖಾಸಗಿ ವೈದ್ಯರ ಬಳಿಯಲ್ಲಿ ಚಿಕಿತ್ಸೆಯನ್ನ ಈಕೆ ಪಡ್ಕೊಳ್ತಾ ಇದ್ದಂತೆ. ಇವತ್ತು ಶಹಾಪುರ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಆ ಮಾರ್ಗ ಮಧ್ಯದಲ್ಲೇ ಆಕೆ ಸಾವನ್ನಪ್ಪಿದ್ದಾಳೆ ಅನ್ನೋ ವಿಚಾರ ಗೊತ್ತಾಗಿದೆ. ಇನ್ನು ಮೃತಳ ಗಂಟಲು ದ್ರವ ಕಲಬುರಗಿ ಲ್ಯಾಬ್ಗೆ ರವಾನೆ ಮಾಡಿದ್ದಾರೆ. WHO ಪ್ರೋಟೋಕಾಲ್ ನಂತೆ ಬಾಲಕಿಯ ಶವ ಸಂಸ್ಕಾರವನ್ನ ಮಾಡಿದ್ದಾರೆ. ಏರಿದೆ ಪಾಸಿಟಿವ್ ಕೇಸಸ್, ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ. ಅಲ್ಲಿನ ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಕೂಡ ಅರಿವನ್ನ ಮೂಡಿಸ್ತಾ ಇದೆ, ಕ್ರಮವನ್ನ ಕೈಗೊಂಡಿದೆ. ಆದರೂ ಕೂಡ ಸೋಂಕಿತರ ಸಂಖ್ಯೆಯಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬಾಗಲಕೋಟೆಯ ಕತೆ ಹೇಳ್ತಾ ಇದೀವಿ. 5 ಏರಿದೆ, ಏರಿಕೆಯಾಗಿದೆ ಈಗ ಸೋಂಕಿತರ ಸಂಖ್ಯೆ. ಮುಧೋಳದ ಮದರಸಾದಲ್ಲಿ ಇದ್ದವನಿಗೆ ಸೋಂಕು ತಗುಲಿದೆ, ಸೋಂಕಿತ ವ್ಯಕ್ತಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರಬಹುದು ಅಂತ ಒಂದು ಶಂಕೆ ವ್ಯಕ್ತವಾಗಿದೆ. ಒಂದು ವೇಳೆ ಇವರು ಹೋಗಿ ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇ ಆದಲ್ಲಿ ಬಹುದೊಡ್ಡ ಒಂದು ಅನಾಹುತ ಅಂತ ಖಂಡಿತ ಆಗಿರುತ್ತೆ. ಯಾಕಂದ್ರೆ ಆಲ್ರೆಡಿ ಆಗ್ಲೇ ಮೇ ಬಿ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿತ್ತು ಅಂತ ಅನ್ಸುತ್ತೆ. ಅಲ್ಲಿ ಹೋದಾಗ ಮಾತುಕತೆ ಆಗಿರುತ್ತೆ, ಕಾಂಟ್ಯಾಕ್ಟ್ ಬಂದಿರ್ತಾರೆ, ಅದರಲ್ಲಿ ಪ್ರೈಮರಿಯಾಗಿ ಯಾರ್ಯಾರು ಬಂದಿರ್ತಾರೆ, ಸೆಕೆಂಡರಿ ಕಾಂಟ್ಯಾಕ್ಟ್ ಯಾರ್ಯಾರು ಬಂದಿರ್ತಾರೆ, ಹೀಗೆ ಎಲ್ಲರನ್ನೂ ಕೂಡ ತಪಾಸಣೆಗೆ ಒಳಪಡಿಸಬೇಕಾಗುತ್ತೆ. ಇನ್ನು ಗುಜರಾತ್ ನಿಂದ 25 ಧರ್ಮ ಪ್ರಚಾರಕರು ಬಂದಿದ್ರು. ಮುಧೋಳದ ಮದ್ರಾಸಾದಲ್ಲಿ ಧರ್ಮಗುರುಗಳು ಅಲ್ಲೇ ತಂಗಿದ್ರಂತೆ, ವಾಸ್ತವ್ಯ ಹೂಡಿದ್ರು. ಈ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ರು. ಇನ್ನು 27 ಅಂದ್ರೆ ಮಾರ್ಚ್ 27 ಪೊಲೀಸ್ ಕ್ರಮ ವಿರೋಧಿಸಿ ಅಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ರು. ಈ ಬಗ್ಗೆ ನಾವು ಕೂಡ News 18 ಅಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಲಾಠಿ ಚಾರ್ಜ್ ವಿರೋಧಿಸಿ ಪ್ರತಿಭಟನೆಯನ್ನ ಇವರುಗಳು ಮಾಡಿದ್ರು. ಬಳಿಕ ಎಲ್ಲರನ್ನೂ ಕೂಡ ಕ್ವಾರಂಟೈನ್ ಅಲ್ಲಿ ಇಡಲಾಗಿತ್ತು. ಈಗ ಪೇಷಂಟ್ ನಂಬರ್ 164 ಆ ವ್ಯಕ್ತಿಯಲ್ಲಿ ಸೋಂಕು ಕಾಣಿಸಿಕೊಂಡಿರೋದು. ಅಲ್ಲಲ್ಲಿ ಜನ ತಮ್ಮ
ಹಲ್ಲೆಯನ್ನ ಮಾಡುತ್ತಿದ್ದಾರೆ. ನಿಜಕ್ಕೂ ಇದು ಖಂಡನೀಯ. ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಆಗಿತ್ತು, ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆನೂ ಆಗಿತ್ತು. ಈಗ ಕುಡಚಿಯಲ್ಲಿ ಇಂಥದ್ದೇ ಒಂದು ಘಟನೆಯಾಗಿದೆ ಅಂದ್ರೆ ಹಲ್ಲೆ ಪ್ರಕರಣ ಗೊತ್ತಾಗಿರೋದು. ಬೆಂಗಳೂರಿನ ಮಾದರಿಯಲ್ಲೇ ಕುಡಚಿಯಲ್ಲೂ ಕಿಡಿಗೇಡಿ ಈ ರೀತಿ ಕೃತ್ಯವನ್ನ ಮಾಡಿರೋದು. ಮಾಹಿತಿ ಕೇಳೋಕೆ ಅಂತ ಪಾಪ ಆಶಾ ಕಾರ್ಯಕರ್ತರು ಹೋಗಿದ್ದಾರೆ, ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಬೆಳಗಾವಿಯ ಕುಡಚಿ ಪಟ್ಟಣದ ವಾರ್ಡ್ ನಂಬರ್ 3 ಮತ್ತೆ 6 ಅಲ್ಲಿ ಈ ರೀತಿ ಹಲ್ಲೆ ಆಗಿರೋದು, ಕಿಡಿಗೇಡಿ ಕೃತ್ಯ ನಡೆದಿರೋದು. ಆರೋಗ್ಯ ಮಾಹಿತಿಗೆ ಅಂತ ಪಾಪ 5 ಜನ ಹೋಗಿದ್ದಾರೆ. ಕುಡಚಿಯಲ್ಲಿ ಪಾಸಿಟಿವ್ ಕಾಣಿಸಿದಂತ ಹಿನ್ನೆಲೆಯಲ್ಲಿ ಆರೋಗ್ಯ ಸರ್ವೆಯನ್ನ ಈಗ ಆರೋಗ್ಯ ಇಲಾಖೆ ಅಲ್ಲಿ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ರೀತಿ ಆಶಾ ಕಾರ್ಯಕರ್ತರನ್ನ ಬಳಸಿಕೊಳ್ತಾ ಇದ್ದಾರೆ. ನೀವು ಹೋಗಿ ಮಾಹಿತಿ ಪಡ್ಕೊಳ್ಳಿ, ಮನೆ ಮನೆಗೆ ಹೋಗಿ ಅಂತ. ಈ ವೇಳೆ ಅವಾಚ್ಯವಾಗಿ ಕಿಡಿಗೇಡಿಗಳು ಅವರಿಗೆ ನಿಂದಿಸಿದ್ದಾರೆ ಅಂತ ಗೊತ್ತಾಗಿದೆ. ಬೆಂಗಳೂರು ಕರಗ ಸಿಂಪಲ್ ಆಗಿ ಮಾಡಬಹುದು ಅಂತ ಒಂದು ಅನುಮತಿಯನ್ನ ರಾಜ್ಯ ಸರ್ಕಾರ ಕೊಟ್ಟಿತ್ತು. ಬಿಬಿಎಂಪಿ ನಿಟ್ಟಿನಲ್ಲಿ ತಯಾರಿಗಳನ್ನ ಕೊಡಿಸಿ ಒಂದಿಷ್ಟು ಆದೇಶ ಎಲ್ಲ ಮಾಡಿತ್ತು. ಬಟ್ ಈಗ ಹೈಕೋರ್ಟ್ ಬೆಂಗಳೂರು ಕರಗ ನಡೆಸದಂತೆ ಒಂದು ಬ್ರೇಕ್ ಅನ್ನ ಹಾಕಿದೆ. ಅದರ ಜೊತೆಗೆ ಕಟ್ಟಪ್ಪಣೆಯನ್ನ ಹೊರಡಿಸಿದೆ. ಕರಗ ಎಲ್ಲಿ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತ ಒಂದು ಆತಂಕ ಇತ್ತು. ಯಾಕಂದ್ರೆ ಅದೊಂದು ಪರಂಪರೆ ಸಾಕಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಇವಾಗ ಕ್ಯಾನ್ಸಲ್ ಮಾಡಿಬಿಟ್ರೆ ಏನಾದ್ರೂ ಮುಂದೆ ಅಪಶಕುನ ಆಗುತ್ತಾ ಅಂತ ಒಂದಿಷ್ಟು ಚರ್ಚೆಗಳೆಲ್ಲ ನಡೀತಾ ಇತ್ತಲ್ಲ, ಬರ ವಿರೋಧ. ಅಂತ ಸಂದರ್ಭದಲ್ಲಿ ಸಿಂಪಲ್ ಆಗಿ ಮಾಡಬಹುದು ಅಂತ ಸರ್ಕಾರ ಹೇಳಿತ್ತು. ಬಟ್ ಇವಾಗ ಯಾವುದೇ ಕಾರಣಕ್ಕೂ ಯಾವುದೇ ಸಮಾವೇಶ, ಸಭೆ, ಸಮಾರಂಭಗಳು, ಉತ್ಸವ ಈ ರೀತಿ ಎಲ್ಲ ಮಾಡಬಾರದು ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಲಾಕ್ಡೌನ್ ಆದೇಶ ಏನಿದೆ ಅದನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಈಗ ಹೈಕೋರ್ಟ್ ಸೂಚನೆಯನ್ನ ಕೊಡೋ ಮುಖಾಂತರ ಬೆಂಗಳೂರು ಕರಗಕ್ಕೆ ಬ್ರೇಕ್ ಅನ್ನ ಹಾಕಿದೆ. ಈಗ ಸರ್ಕಾರ ಅನುಮತಿ ನೀಡಿದೆಯಾ ಅಂತ ಸಿಜೆ ಕೇಳಿದ್ದಾರೆ. ಮಾಧ್ಯಮ ವರದಿ ಆಧರಿಸಿ ಪ್ರಶ್ನೆಯನ್ನ ಮುಖ್ಯ ನ್ಯಾಯಮೂರ್ತಿ ಕೇಳಿದ್ದಾರೆ. ಕರಗಕ್ಕೆ ಸರ್ಕಾರ ಯಾವುದೇ ಅನುಮತಿ ಕೊಟ್ಟಿಲ್ಲ. ಹೈಕೋರ್ಟ್ಗೆ ಸರ್ಕಾರಿ ಪರ ವಕೀಲರು ಈ ರೀತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಕನ್ಫ್ಯೂಷನ್ ಗಳು ಕ್ರಿಯೇಟ್ ಆಗ್ತಿದೆ ಈ ಒಂದು ಸಂಪ್ರದಾಯದ ಹೆಸರಲ್ಲಿ ಮತ್ತೆ ಈ ಕರಗದ ವಿಚಾರದಲ್ಲಿ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಸರ್ಕಾರ ಅನುಮತಿ ಕೊಟ್ಟಿದೆ, ಬಿಬಿಎಂಪಿ ಅವರು ಅನುಮತಿ ಕೊಟ್ಟಿದ್ದಾರೆ ಅಂತ ಒಂದು ಟಾಕ್ ಕ್ರಿಯೇಟ್ ಆಗ್ತಿತ್ತು. ಬಟ್ ಸರ್ಕಾರದ ಪರ ವಕೀಲರು ಹೈಕೋರ್ಟ್ ಅಲ್ಲಿ ಹೇಳಿರೋದು ಸರ್ಕಾರ ಈ ಅನುಮತಿಯನ್ನ ಕೊಟ್ಟಿಲ್ಲ ಅಂತ. ಒಟ್ಟಲ್ಲಿಗ ಹೈಕೋರ್ಟ್ ಕಟ್ಟುನಿಟ್ಟಾಗಿ ಬ್ರೇಕ್ ಅನ್ನ ಹಾಕಿದೆ. ಯಾವುದೇ ಸಭೆ ಸಮಾರಂಭ ಇಂಥ ಉತ್ಸವಗಳನ್ನ ನಡೆಸಲಿಲ್ಲ ಅಂತ. ತಪಾಸಣೆಗೆ ಒಳಪಡಬೇಕು ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ಸರ್ಕಾರನೂ ಕೂಡ ದಿನದಿಂದ ದಿನಕ್ಕೆ ಮನವಿ ಮಾಡಿಕೊಳ್ತಾ ಇದೆ. ಇವತ್ತು ನ್ಯೂಸ್ 18 ಕನ್ನಡಕ್ಕೆ ಸಿಎಂ ಯಡಿಯೂರಪ್ಪ ಅವರು ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನ ಕೊಟ್ಟಿದ್ರು. ಆಲ್ರೆಡಿ ಅದು ಟೆಲಿಕಾಸ್ಟ್ ಆಗಿದೆ, ನೀವು ಕೂಡ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ಸಂದರ್ಭದಲ್ಲಿ ಅವರು ಹೇಳಿದ್ರು ಸ್ವಯಂ ಪ್ರೇರಣೆಯಿಂದ ನೀವು ಬರಬೇಕು, ಸರ್ಕಾರ ಮನವಿ ಮಾಡಿಕೊಳ್ತಾ ಇದೆ ಅಂತ ಹೇಳಿದ್ರು. ಇನ್ನು ಈ ಧರ್ಮದ ವಿಚಾರವಾಗಿ, ಸಮುದಾಯದ ವಿಚಾರವಾಗಿ ಕೂಡ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಈ ಡೆಲ್ಲಿ ತಬ್ಲಿಗಿ ಕನೆಕ್ಷನ್ ಇರುವಂತ ರೋಗಿಗಳು ಅಂದ್ರೆ ಅವ್ರನ್ನ ಟ್ರೇಸ್ ಮಾಡೋಕೆ 1500 ಇದ್ದಾರೆ ನಮ್ಮ ರಾಜ್ಯದಲ್ಲಿ, ಅಲ್ಲಿ ಅಟೆಂಡ್ ಆಗಿ ಬಂದವರು ಅಂತ ಒಂದು ಅಂಕಿಅಂಶ ಬಂತು. ಬಟ್ ಇವಾಗ ಬಂದಿರೋ ಪ್ರಕಾರ ಒಂದು 23 ಜನನೂ ಆ ಕನೆಕ್ಷನ್ ಇರೋರು, ಡೆಲ್ಲಿ ಕನೆಕ್ಷನ್ ಇರೋರು ಪಾಸಿಟಿವ್ ಬಂದಿದ್ದಾರೆ. ಸೊ ಟ್ರೇಸಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ. ಸೊ ಇದಕ್ಕೆ ಮಾರ್ಗ ಒಂದೇನೇ ಇವರೇ, ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪ್ರಶ್ನೆ ಅಲ್ಲ, ನಮ್ಮ ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳ ಆರೋಗ್ಯನೂ ಅಷ್ಟೇ ಮುಖ್ಯ. ನಾನು ಅವರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡುವಂಥದ್ದು, ಯಾರು ಈ ರೀತಿ ಡೆಲ್ಲಿಗೆ ಹೋಗಿ ಬಂದಿದ್ದೀರಾ, ಎಲ್ಲಿದ್ದೀರಾ, ಬಂದು ನೀವು ಮೆಡಿಕಲ್ ಚೆಕಪ್ಗೆ ಅವಕಾಶ ಮಾಡಿಕೊಟ್ರೆ, ತಾವು ಮನೇಲಿ ಉಳಿಯುವಂಥ ಪ್ರಯತ್ನ ಮಾಡಿ ಇದು ಹರಡದಂತೆ ನೋಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ದೊಡ್ಡ ಉಪಕಾರ ಮಾಡಿದಂತಾಗುತ್ತೆ. ಇದು ಈ ಕೆಲಸವನ್ನು ಅವ್ರು ಮಾಡಬೇಕು ಅಂತಲೇ ನಮ್ಮ ಅಲ್ಪಸಂಖ್ಯಾತ ಎಲ್ಲ ಮುಸ್ಲಿಂ ಬಂಧುಗಳ ಶಾಸಕರ ಮುಖಂಡಗಳ ಸಭೆಯನ್ನು ಕರೆದು ಅವರು 9 ಸಹಕಾರ ಕೊಡ್ತೇವೆ ಅಂಥೇಳಿ ಇವತ್ತು ನಮಾಜ್ ಸಹ ನಾವು ಮನೇಲಿ ಮಾಡ್ತೇವೆ, ಮಸೀದಿಯಲ್ಲಿ ಮಾಡಲ್ಲ ಅಂತ ಒಪ್ಕೊಂಡಿದ್ದಾರೆ. 9 ಅವ್ರ ದಿನ ಒಂದು ವಿಶೇಷ ಕಾರ್ಯಕ್ರಮ ಇತ್ತು, ಅದನ್ನು ಸಹ ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳು ಸಹ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅಲ್ಲೊಂದಿಲ್ಲೊಂದು ಘಟನೆಗಳನ್ನ ನಡೆದರೆ ಅದನ್ನು ದೊಡ್ಡದು ಮಾಡಿ ಆ ಸಮಾಜವನ್ನು ದೂರುವಂಥ ಕೆಲಸ ಕೆಲವರು ಮಾಡ್ತಾ ಇದ್ದಾರೆ. ಅದು ಆಗದಂತೆ ನೋಡ್ಕೊಳ್ಬೇಕು, ಅದಕ್ಕೆ ಅವಕಾಶ ಕೊಡಲ್ಲ, ಕೊಡಕೂಡುದು. ಆ ರೀತಿ ಮಾಡಿದ್ರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ. ರಾತ್ರಿ 8 ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ಇನ್ನು ಇವತ್ತು ಸಂಜೆ 6 ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ನ್ಯೂಸ್ 18 ಕನ್ನಡದ ಸ್ಟುಡಿಯೋಗೆ ಬರ್ತಾರೆ. ನಿಮ್ಮಲ್ಲಿ ಈ ಕೊರೋನಾ ವಿಚಾರವಾಗಿ ಏನೇ ಗೊಂದಲಗಳಿದ್ರು ಕೂಡ, ಪ್ರಶ್ನೆಗಳಿದ್ರು, ಮತ್ತೆ ಸರ್ಕಾರ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ, ಪ್ರತಿಪಕ್ಷವಾಗಿ ಅವರು ಯಾವ ರೀತಿ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ, ಏನ್ ಸಜೆಷನ್ಸ್ ಕೊಡ್ತಾ ಇದ್ದಾರೆ, ನೀವು ಕೂಡ ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿ ಮಾತಾಡಬಹುದು. ಟಿವಿ ನ್ಯೂಸ್ 18 ಚಾನೆಲ್ನಲ್ಲಿ ಈ ದಿನ ಸಂಜೆ 6 7 ಜನರ ಸಮಸ್ಯೆಗಳನ್ನು, ನಾಗರಿಕರ ಸಮಸ್ಯೆಗಳನ್ನು ಅರಿವು ಮೂಡಿಸ್ಕೊಳ್ತಕ್ಕಂಥದ್ದು ಮತ್ತು ನನ್ನ
ಕೆಲವು ಸಲಹೆಗಳನ್ನು ಕೊಡ್ತಕ್ಕಂತ ನಿಟ್ಟಿನಲ್ಲಿ ನ್ಯೂಸ್ 18 ನಲ್ಲಿ ಇವತ್ತು ಪಾಲ್ಗೊಳ್ಳತಾ ಇದ್ದೇನೆ ದಯವಿಟ್ಟು ತಾವೆಲ್ಲರೂ ನಾಡಿನ ಜನತೆ ನಿಮ್ಮ ಸಮಸ್ಯೆಗಳನ್ನು ನನ್ನ ಮುಂದೆ ನನ್ನ ಕಣ್ತರಿಸತಕ್ಕಂತದಕ್ಕೆ ಮತ್ತು ನನ್ನ ಸಲಹೆಗಳನ್ನು ನಾನು ಕೊಡ್ತಕ್ಕಂತದಕ್ಕೆ ನನ್ನ ಜೊತೆಯಲ್ಲಿ ಪಾಲ್ಗೊಳ್ಳಿ ಅಂತಕಂತ ಮನವಿಯನ್ನು ಮಾಡ್ತಾ ಇದ್ದೇನೆ ನಮ್ಮ ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಬಹಳ ಆತಂಕ ಇರೋದು ಈಗ ನವದೆಹಲಿಯಲ್ಲಿ ತಬ್ಲಿಕ್ ಸಭೆಗೆ ಯಾರೆಲ್ಲ ಹೋಗಿ ಬಂದಿದ್ದಾರೆ ಅವ್ರ ವಿಚಾರವಾಗಿ ಯಾಕಂದ್ರೆ ಸ್ವಯಂ ಪ್ರೇರಣೆಯಿಂದ ಅವ್ರು ಬನ್ನಿ ತಪಾಸಣೆಗೆ ಒಳಪಡಿ ಅಂತ ಹೇಳಿದ್ರು ಕೂಡ ಕೆಲವೊಂದಿಷ್ಟು ಜನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಸರ್ಕಾರಕ್ಕೆ ಸ್ವಲ್ಪ ಇದು ಸವಾಲಿನ ಕೆಲಸ ಆಗಿದೆ ರಾಜ್ಯದ ವಿಚಾರವಾಗಿ ನಾವು ನೋಡೋದಾದ್ರೆ ದೆಹಲಿಗೆ ಯಾರೆಲ್ಲ ಹೋಗಿ ಬಂದಿದ್ದಾರೆ ಆಲ್ರೆಡಿ 35 ಮಂದಿಯನ್ನ ಈಗ ಸೋಂಕು ತಗುಲಿದೆ ಅನ್ನೋದಾಗಿದೆ ಇದರ ಜೊತೆಯಲ್ಲಿ ನಂಜನಗೂಡಿನ ವಿಚಾರ ಕೂಡ ಸ್ವಲ್ಪ ಆತಂಕಕಾರಿಯಾಗಿದೆ ದಿನದಿಂದ ದಿನಕ್ಕೆ ಅದು ಪಾಸಿಟಿವ್ ಕೇಸಸ್ ನಂಜನಗೂಡಿನಲ್ಲೂ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಸೊ ಅದು ಕೂಡ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಸರ್ಕಾರಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಬಹುತೇಕ ನಿಯಂತ್ರಣದಲ್ಲಿದೆ ಹಾಗಾಗಿ ಸಾಕಷ್ಟು ಕ್ರಮವನ್ನ ಕೂಡ ನಾವು ಕೈಗೊಂಡಿದ್ದೀವಿ ಆಲ್ರೆಡಿ ಆರೋಗ್ಯ ಇಲಾಖೆ ಇರಬಹುದು ಸರ್ಕಾರ ಇದಕ್ಕೆ ಏನೇನ ಬ್ರೇಕ್ ಹಾಕೋದಕ್ಕೆ ಕೊರೋನಾಗೆ ಏನೆಲ್ಲ ಕ್ರಮಗಳು ಬೇಕು ಅದನ್ನು ಕೈಗೊಂಡಿದೆ ಅಂತ ಹೇಳಿದ್ದಾರೆ ದೇಶದಲ್ಲಿ ಕರ್ನಾಟಕ 11ನೇ ಸ್ಥಾನಕ್ಕೆ ಇಳಿದಿರೋದಕ್ಕೆ ಇದೇ ಸಾಕ್ಷಿ ಅಂತ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ 175 ಜನರಿಗೆ ಈ ಸೋಂಕು ತಗುಲಿದೆ ಅಂತ ಇವತ್ತಿನವರೆಗೂ ಬಂದಿರತಕ್ಕಂತ ಮಾಹಿತಿ ಅದರಲ್ಲಿ ಸುಮಾರು 35 ಜನರಿಗೆ ಈಗಾಗಲೇ ತಮಗೆ ಗೊತ್ತಿದೆ ಯಾರು ತಬ್ಲಿಕ್ ಜಮಾಯತ್ ಸಮಾವೇಶಕ್ಕೆ ಹೋಗಿದ್ರು ಅವರಲ್ಲಿ 35 ಜನಕ್ಕೆ ತಗುಲಿದೆ ನಂಜನಗೂಡಿನಿಂದ ಆಗಿರತಕ್ಕಂತವರದು ಕೂಡನು ಈ ಎರಡು ಪ್ರಕರಣಗಳಲ್ಲಿ ನಮಗೆ ಸಂಖ್ಯೆ ಹೆಚ್ಚಾಗಿದೆ ಇಲ್ಲ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ನಾವು ಎರಡು ಸಂಖ್ಯೆಯನ್ನು ದಾಟತಾ ಇರಲಿಲ್ಲ ಇವತ್ತಿನವರೆಗೂ ಇವತ್ತು ಕೂಡ ನಾವು 10ರಿಂದ 11ನೇ ಸ್ಥಾನ ಮೊದಲು ನಾವು 2ನೇ ಸ್ಥಾನದಲ್ಲಿ ಇದ್ವಿ ಭಾರತ ದೇಶದಲ್ಲಿ ಇವತ್ತು ನಾವು 10 11ನೇ ಸ್ಥಾನಕ್ಕೆ ಇಳಿದಿದ್ದೀವಿ ಅನ್ನೋದಾದ್ರೆ ನಮ್ಮೆಲ್ಲ ಮುನ್ನೆಚ್ಚರಿಕೆ ಕಾರ್ಯಕ್ರಮಗಳು ಅದಕ್ಕೆ ಕಾರಣೀಭೂತವಾಗಿದೆ ಅಂತ ನಾನು ಹೇಳಬೇಕಾಗ್ತದೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 175 ಕ್ಕೆ ಏರಿಕೆಯಾಗಿದೆ ಒಂದು ಆಘಾತಕಾರಿ ವಿಚಾರ ಅಂತಂದ್ರೆ ಕಳೆದ 24 ಗಂಟೆಗಳಲ್ಲಿ ಅಂದ್ರೆ ಒಂದು ದಿನ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ 12 ಹೊಸ ಕೇಸ್ಗಳು ಪತ್ತೆಯಾಗಿದೆ ಪಾಸಿಟಿವ್ ಕೇಸ್ಗಳು ಸೊ ಸ್ವಲ್ಪ ಆಘಾತಕಾರಿ ವಿಚಾರ ಯಾಕಂದ್ರೆ ಈಗ ವೈದ್ಯರು ಕೂಡ ಅದನ್ನೇ ಹೇಳ್ತಾ ಇರೋದು ಸ್ವಲ್ಪ ಕ್ರೂಷಿಯಲ್ ಪೀರಿಯಡ್ ಅಲ್ಲಿ ನಾವಿದ್ದೀವಿ ಇನ್ನೊಂದು ವಾರ ಎರಡು ವಾರ ಕಂಟ್ರೋಲ್ ಮಾಡಿಬಿಟ್ರೆ ಅಲ್ಲಿಗೆ ಕೊರೋನಾಗೆ ನಾವು ಬ್ರೇಕ್ ಹಾಕ್ದಂಗ ಆಗುತ್ತೆ ಹಂಗಾಗಿ ಸ್ವಲ್ಪ ಹುಷಾರಾಗಿರಿ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಇನ್ನು ಈ ಬಗ್ಗೆ ಸಚಿವ ಸುರೇಶ್ ಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 175 ಏರಿಕೆ ಆಗಿದೆ ಈವರೆಗೆ 12 ಹೊಸ ಕೇಸ್ಗಳು ಪತ್ತೆಯಾಗಿದೆ ಅಂತ ಗೊತ್ತಾಗಿದೆ ಅಂದ್ರೆ ಇದುವರೆಗೆ ಸೊ ಅಂದ್ರೆ 24 ಗಂಟೆ ನಾನು ಆಗಲಿಂದ ಹೇಳ್ತಿದ್ದಲ್ಲ ಸೊ ಹಂಗಾಗಿ ಹೊಸ ಕೇಸ್ಗಳಿಗೆ ಪತ್ತೆಯಾಗಿದೆ ರಾಜ್ಯದ ಹಾಟ್ಸ್ಪಾಟ್ ಗಳಲ್ಲಿ ಹೊಸ ಕೇಸ್ಗಳಿಗೆ ವರದಿಯಾಗಿಲ್ಲ ಅಂತ ಹೇಳಿದ್ದಾರೆ ಒಂದು ಪ್ರಕರಣ ವರದಿಯಾಗಿದ್ದು ಸ್ವಲ್ಪ ಸಮಾಧಾನಕರ ವಿಚಾರ ಅಂತ ಹೇಳಿದ್ದಾರೆ ಇವತ್ತು 12 ಹೊಸ ಕೇಸ್ಗಳು ಪತ್ತೆಯಾಗಿದೆ ಅಂದ್ರೆ ಒಂದು ಸಮಾಧಾನಕರ ವಿಚಾರ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಕಂಟ್ರೋಲ್ ಬೇಗ ಮಾಡಿದ್ದಾರೆ ನಮ್ಮ ದೇಶದಲ್ಲೂ ಬೇಗ ಲಾಕ್ಡೌನ್ ಮಾಡೋ ಮುಖಾಂತರವಾಗಿ ಕಂಟ್ರೋಲ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಶಿವಮೊಗ್ಗದಲ್ಲಿ ಒಂದು ಕೂಡ ಪಾಸಿಟಿವ್ ಕೇಸ್ಗಳು ಇದುವರೆಗೂ ರಿಪೋರ್ಟ್ ಆಗಿಲ್ಲ ಹಂಗೆ ರಾಜ್ಯದಲ್ಲಿ 12 ಜಿಲ್ಲೆಗಳಲ್ಲಿ ಇದುವರೆಗೂ ಕೂಡ ಒಂದು ಪಾಸಿಟಿವ್ ಕೇಸ್ಗಳು ಪತ್ತೆ ಆಗಿಲ್ಲ ಅಲ್ಲಿಗೆ 12 ಜಿಲ್ಲೆಗಳು ಕೊರೋನಾ ಮುಕ್ತವಾಗಿದೆ ಸೊ 20ಕ್ಕೂ ಹೆಚ್ಚು ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ ಅಂದ್ರೆ ದಿನದಿಂದ ದಿನಕ್ಕೆ 20 ಅಂದ್ರೆ ಈಗ ಸದ್ಯಕ್ಕೆ ನಮಗೆ ಗೊತ್ತಾಗಿರೋದು 25 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಒಂದು ಸಮಾಧಾನಕರ ವಿಚಾರ ಅಂತಂದ್ರೆ ಈಗ ಬೇಗ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದು ಒಂದು ವಿಚಾರ ಮತ್ತೆ ತಪಾಸಣೆಗೆ ಒಳಪಡ್ತಾ ಇದ್ದಾರೆ ಅನ್ನೋದು ಮತ್ತೊಂದು ವಿಚಾರ ಮತ್ತೆ 12 ಜಿಲ್ಲೆಗಳು ಇದನ್ನ ನಾವು ಮೆನ್ಷನ್ ಮಾಡಲೇಬೇಕಾಗುತ್ತೆ 12 ಜಿಲ್ಲೆಗಳಲ್ಲಿ ಇದುವರೆಗೂ ಕೂಡ ಒಂದು ಪಾಸಿಟಿವ್ ಕೇಸ್ಗಳು ಇದುವರೆಗೂ ಪತ್ತೆಯಾಗಿಲ್ಲ ಅದು ಸಮಾಧಾನಕರ ವಿಚಾರ ರಾಜ್ಯದ ಹಾಟ್ಸ್ಪಾಟ್ ಗಳಲ್ಲಿ ಹೊಸ ಕೇಸ್ ಇಲ್ಲಿ ತನಕ ವರದಿ ಆಗಿಲ್ಲ 12 ಜಿಲ್ಲೆಗಳಲ್ಲಿ ಇದುವರೆಗೂ ಕೂಡ ಒಂದು ಪಾಸಿಟಿವ್ ಕೇಸಸ್ ಗಳು ರಿಪೋರ್ಟ್ ಆಗಿಲ್ಲ ಅಂದ್ರೆ ಮುಕ್ತವಾಗಿದೆ ಕೊರೋನಾ ಮುಕ್ತವಾಗಿದೆ ಅಂತ ಇನ್ನು ಆ ಜಿಲ್ಲೆಗಳಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಸರ್ಕಾರ ಆಯಾ ಜಿಲ್ಲಾಡಳಿತ ಅದನ್ನೆಲ್ಲ ಕೈಗೊಂಡಿದೆ ಈ ಕೊರೋನಾ ಯಾವಾಗ ಅಟ್ಯಾಕ್ ಆಯ್ತು ಸ್ಪ್ರೆಡ್
ಯಾವಾಗ ಶುರುವಾಯಿತು ಅವಾಗ ಇದೊಂದು ಕಮ್ಯುನಿಟಿ ಡಿಸೀಸ್ ಆಗಿ ಸ್ಪ್ರೆಡ್ ಆಗಿದೆಯಾ ಮತ್ತೆ ನಾವುಗಳು ಅಂದ್ರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಥರ್ಡ್ ಸ್ಟೇಜ್ ಹೋಗಿದೀವಿ ಅಂತ ಈ ಕ್ಷಣಕ್ಕೂ ಕೂಡ ಆರೋಗ್ಯ ಇಲಾಖೆ ಇದನ್ನ ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ ಬಟ್ ಗದಗದ ಕೇಸ್ ವಿಚಾರವಾಗಿ ಹೇಳಲೇಬೇಕಾಗುತ್ತೆ 80 ವರ್ಷದ ವೃದ್ಧೆಗೆ ಸೋಂಕು ಇರೋದು ಕನ್ಫರ್ಮ್ ಆಗಿದೆ ಸುತ್ತಮುತ್ತ ಎಲ್ಲ ಜನ ಭಯಭೀತರಾಗಿದೆ ಮತ್ತೆ ಆರೋಗ್ಯ ಇಲಾಖೆ ಜಿಲ್ಲಾಡಳಿತ ಹೇಳ್ಬಿಟ್ಟಿದೆ ಯಾರು ಕೂಡ ಮನೆಯಿಂದ ದಯವಿಟ್ಟು ಹೊರಗಡೆ ಬರಬೇಡಿ ಅಂತ ಮಾತನ ಗದಗ ಬೆಟಗೇರಿ ಅವಳಿ ನಗರ ಇದೀಗ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಇಲ್ಲಿನ ರಂಗನವಾಡಿ ನಿವಾಸಿಗೆ ಸೋಂಕು ತಗುಲಿರೋದು ಅವರು 80 ವರ್ಷದ ವೃದ್ಧೆ ಪೇಷಂಟ್ ನಂಬರ್ 166 ಪೇಷಂಟ್ ನಂಬರ್ 166 ಈ ವೃದ್ಧೆ 80 ವರ್ಷದ ವೃದ್ಧೆ ಇವರಿಗೆ ಕೊರೋನಾ ಸೋಂಕು ಅಟ್ಯಾಕ್ ಆಗಿದೆ ಮನೆಯಿಂದ ಹೊರಗಡೆ ಬರಬಾರದು ತರಕಾರಿ ಹಾಗೇನೇ ದಿನಸಿ ಅಂಗಡಿಗಳು ಕೂಡ ಸದ್ಯಕ್ಕೆ ಆ ಒಂದು ಪ್ರದೇಶದಲ್ಲಿ ಬಂದ್ ಆಗಿದೆ ಅನ್ನೋ ವಿಚಾರ ಗೊತ್ತಾಗಿದೆ ಹೇಳಿ ಕೇಳಿ 80 ವರ್ಷ ಮತ್ತೆ ಆಕೆ ಅಂದ್ರೆ ಆ ವೃದ್ಧೆ ಎಲ್ಲೆಲ್ಲ ಓಡಾಡಿರ್ತಾರೆ ಅದು ಗೊತ್ತಿಲ್ಲ ಮನೆಯಲ್ಲೇ ಇದ್ರು ಮನೆಯಲ್ಲಿ ಎಷ್ಟು ಜನ ಇದ್ರು ಸೊ ಯಾರ್ಯಾರಿಗೆ ಬಂದಿದೆ ಇದೆಲ್ಲವೂ ಕೂಡ ಸದ್ಯಕ್ಕೆ ತಪಾಸಣೆ ಆಗಬೇಕು ನಂಜನಗೂಡು ಸುತ್ತಮುತ್ತ ಇರುವಂತ ಭಾಗದಲ್ಲಿ ಒಂದರ ಆತಂಕ ಇತ್ತೇ ಇತ್ತು ಮಂಡ್ಯದಲ್ಲಿ ಈಗ ಮೊದಲ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ ಒಂದೇ ದಿನ ಮೂವರಿಗೆ ಸೋಂಕು ತಗುಲಿದೆ ದೆಹಲಿ ಸಭೆಗೆ ಹೋಗಿದ್ದವರ ಜೊತೆಯಲ್ಲಿ ಇವರುಗಳೆಲ್ಲ ಸಂಪರ್ಕದಲ್ಲಿ ಬಂದಿದ್ರಂತೆ ಸೋ ಪದೇ ಪದೇ ಸರ್ಕಾರನು ಅದೇ ಹೇಳ್ತಿರೋದು ಆರೋಗ್ಯ ಇಲಾಖೆನೂ ಮನವಿ ಮಾಡ್ಕೊಳ್ತಿರೋದು ಅದೇ ದೆಹಲಿಗೆ ಯಾರೆಲ್ಲ ಹೋಗಿ ಬಂದಿದ್ದೀರಾ ಅದ್ರ ಜೊತೆಗೆ ಅವರ ಸಂಪರ್ಕದಲ್ಲಿ ಯಾರೆಲ್ಲ ಬಂದಿದ್ದೀರಾ ದಯಮಾಡಿ ಅವರೇ ಖುದ್ದಾಗಿದ್ರೆ ಸ್ವಯಂ ಪ್ರೇರಣೆಯಿಂದ ನೀವುಗಳೇ ಬಂದು ತಪಾಸಣೆಗೆ ಒಳಪಡಿ ಅಂತ ಮತ್ತೊಮ್ಮೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕಳಕಳಿಯ ವಿನಂತಿ ಇದು ನಮ್ಮ ಚಾನೆಲ್ ಪರವಾಗಿ ನಿಮ್ಗಳಿಗೆ ನಾವು ಮನೆಯಿಂದನೇ ನಿಮಗೆ ಸುದ್ದಿಯನ್ನ ಕೊಡ್ತಾ ಇದ್ದೀವಿ ಅದು ನಿಮ್ ತನಕ ರೀಚ್ ಆಗ್ಲಿ ಏನೆಲ್ಲ ಆಗ್ತಾ ಇದೆ ಗೊತ್ತಾಗ್ಲಿ ಕೊರೋನಾ ವಿಚಾರವಾಗಿ ಅಂತ ಸೊ ನಮ್ಮ ದೇಶವನ್ನ ಸದೃಢಗೊಳಿಸಬೇಕು ಈ ಕೊರೋನಾಗೆ ಬ್ರೇಕ್ ಹಾಕ್ಬೇಕು ಅಂದ್ರೆ ನೀವುಗಳು ಮನೆಯಲ್ಲೇ ಸೇಫ್ ಆಗಿರ್ಬೇಕು ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು